ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷಿ ಕಿರಣ್ ಕನ್ನಡ ವ್ಲಾಗ್ಸ್. ನಾನಿವತ್ತು ವೀಕ್ಲಿ ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವೀಕಲ್ಲಿ ಏನೇನು ಮಾಡಿದ್ವಿ ಅಂತ ಬನ್ನಿ ನೋಡೋಣ. ಆ್ಯಂಡ್ ಫಸ್ಟಿಗೆ ನಾವು ಸ್ಪಾರಿಗೆ ಹೋಗಿದ್ವಿ ಫ್ರೆಂಡ್ಸ್. ಮಾರ್ಚ್ 6th ಪಾಪುದು ಸೆಕೆಂಡ್ ಇಯರ್ ಬರ್ಡೇ ಇದೆ, ಸೊ ಶಾಪಿಂಗ್ ಬಂದಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಹರ್ಷಿತ್ ಅವರು ಹೆವಿ ಶಾಪಿಂಗ್ ಮಾಡ್ತಾ ಇದ್ದಾರೆ. ಏನು ತಗೋತಾ ಇದ್ದೀರಾ? ಅವಲಕ್ಕಿ. ಬರ್ಡೇ ಶಾಪಿಂಗ್ ಅಂದ್ಬಿಟ್ಟು ರೇಷನ್ ಶಾಪ್ ಮಾಡೋ ತರಿಸ್ತಿದ್ದೆ. ಎಲ್ಲ ತಗೋಬೇಕು ರೀ, ಮತ್ತೆ ಒಂದಕ್ಕೆ ಬರೋಕ್ಕಾಗುತ್ತಾ? ಹೇಗಿದ್ರು ಆಚೆ ಹೋಗಿದ್ವಲ್ಲ, ಸೊ ಹಾಗೆ ನಾವು ರೇಷನ್ ಕೂಡ ಖಾಲಿ ಆಗಿತ್ತಲ್ಲ ಮನೆಗೆ. ಆ್ಯಂಡ್ ಹೆಂಗಿದ್ರು ಈಗ ಬರ್ಡೇ ಟೈಮ್ ಅಲ್ವಾ, ಗೆಸ್ಟ್ ಎಲ್ಲ ಬರ್ತಾರೆ, ಸೊ ಶಾಪಿಂಗ್ ಮುಗಿಸ್ಕೊಬಿಡೋಣ ಫಸ್ಟು. ಮನೆಗೆ ಏನೇನು ಬೇಕು ಅಂತ ಹೇಳಿಬಿಟ್ಟು ನಾವು ಶಾಪಿಂಗ್ ಮುಗಿಸ್ಕೊಂಡಿದ್ವಿ. ಆ್ಯಂಡ್ ಬೇಬಿ ಸ್ವಲ್ಪ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆಮೇಲೆ ನಾವು ಈ ಟ್ರೋಲಿಯಲ್ಲಿ ನಾನು ಮಲ್ಕೊತೀನಿ ಅಂತ ತುಂಬಾ ಹಠ ಮಾಡ್ತಿದ್ಲು. ಸೊ ಆದ್ದರಿಂದ ನಾವು ಇದರಲ್ಲಿ ಮಲಗಿಸ್ಬಿಟ್ಟು ಶಾಪ್ ಮಾಡಿ ಅವಳು ನಾನೇ ಇಟ್ಕೊತೀನಿ ನನ್ನ ಮೇಲೆ ಹಾಕಿ ಅಂತೆಲ್ಲ ಇದು ಮಾಡ್ತಾ ಇದ್ಲು. ಆ್ಯಂಡ್ ಬೇಬಿಗೆ ಆಚೆ ಹೋಗೋದು ಅಂದರೆ ತುಂಬಾ ಇಷ್ಟ, ಒಂಥರ ಅವಳಿಗೆ ಸಖತ್ ಖುಷಿ ಆಗುತ್ತೆ. ಸೊ ನಾವೇನಾದರೂ ಹಚ್ಚಿ ಹೋಗ್ತಿದ್ದೀವಿ ಅಂದರೆ ಅವಳೇ ವಾಟರ್ ಬಾಟಲ್ಲು, ಅವಳಿಗೆ ಏನೇನು ಬೇಕು ಎಲ್ಲ ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ರೆಡಿ ಮಾಡ್ಕೊಬಿಡ್ತಾಳೆ. ನಾವತ್ತು ಈವ್ನಿಂಗ್ ಹೋಗಿದ್ದರಿಂದ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಸೊ ವಾಪಸ್ ಬಂದು ಇದು ನೆಕ್ಸ್ಟ್ ಡೇ ನನಗೆ ಸಲೂನ್ಗೆ ಹೋಗಬೇಕಿತ್ತು. ಸೊ ಬರ್ಡೇ ಇತ್ತಲ್ಲ ನೆಕ್ಸ್ಟ್ ಡೇ ಬೇಬಿದು, ಆದ್ದರಿಂದ ನಾನು ಸಲೂನ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಸೊ ಎಲ್ಲರ ಮನೇಲೂ ಹೆಂಗಂದರೆ ಈಗ ಸಲೂನ್ಗೆ ಹೋಗ್ತೀನಿ ದುಡ್ಡು ಕೊಡಿ ಅಂದರೆ ಒಂಥರ ಬೈತಿರ್ತಾರಲ್ವ, ಎಷ್ಟು ಸ್ಪೆಂಡ್ ಮಾಡ್ತೀಯಾ ಹಂಗೆ ಹಿಂಗೆ ಅಂತ. ಬಟ್ ನನಗೆ ಎಷ್ಟು ಬ್ಯುಸಿ ಆಗಿಬಿಟ್ಟಿದೆ ಅಂದರೆ ಈಗಂತೂ ಬೇಬಿ ಆದಮೇಲೆ ನನಗೋಸ್ಕರ ನನಗೆ ಟೈಮೇ ಇಲ್ಲ ಆ್ಯಕ್ಚುಲಿ ಸಲೂನ್ಗೆಲ್ಲ ಹೋಗೋದು, ಈ ಥರ ಆಚೆ ಎಲ್ಲ ಹೋಗೋಕ್ಕೆಲ್ಲ ನಂಗೆ ಟೈಮೇ ಇಲ್ಲ. ಸೊ ಕಿರಣ್ ನೆನಪು ಮಾಡಿಬಿಟ್ಟು ನನ್ನ ಸಲೂನಿಗೆ ಹೋಗು ಹೋಗು ಅಂತ ಕಳಿಸಿದ್ರು. ಸೊ ನಾನು ನನ್ನ ಫ್ರೆಂಡು ಹೋಗಿದ್ವಿ. ಇದು ಶಿವಮೊಗ್ಗದಲ್ಲೇ ಇರೋದು, ಒಂದು ಆಲ್ಫಾ ಬ್ಯೂಟಿ ಸಲೂನ್ ಅಂತ ಹೇಳಿಬಿಟ್ಟು. ಇದು ಇನ್ನೊಂದು ಬ್ರ್ಯಾಂಚ್ ಇದೆ, ಬಟ್ ಅದು ಅಲ್ಲೇ ನಾನು ಆ್ಯಕ್ಚುಲಿ ಫಸ್ಟ್ ಶಿವಮೊಗ್ಗಕ್ಕೆ ಬಂದಾಗ ಹೋಗಿದ್ದು. ಅದು ಕೂಡ ತುಂಬಾ ಚೆನ್ನಾಗಿದೆ, ಬಟ್ ಅದು ತುಂಬ ದೂರ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇದು ಹೋದ್ವಿ. ಆ್ಯಂಡ್ ನನ್ನ ಫ್ರೆಂಡಿಗೆ ಹೇರ್ ಕಟ್ ಬೇಕಿತ್ತು, ಸೊ ಅವರು ಹೇರ್ ಕಟ್ನ ಮಾಡಿಸ್ಕೊತಿದ್ರು. ನನಗೆ ಜಸ್ಟ್ ವ್ಯಾಕ್ಸಿಂಗ್ ಮತ್ತು ಪೆಡಿಕ್ಯೂರ್ ಮಾಡ್ಸೋಕ್ಕಿತ್ತು. ಎಲ್ಲ ಹೆಣ್ಮಕ್ಳಿಗೂ ಗೊತ್ತೇ ಇರುತ್ತೆ, ಒಂದು ಸತಿ ಸಲೂನ್ಗೆ ಹೋದರೆ ಆಲ್ಮೋಸ್ಟ್ ನಮಗೆ ಒನ್ ಡೇ ಫುಲ್ ಅಲ್ಲೇ ಸ್ಪೆಂಡ್ ಮಾಡಬೇಕಾಗತ್ತೆ. ಇನ್ ಕೇಸ್ ಏನಾದರೂ ನಾವು ಹೇರ್ ಸ್ಪಾ ಮಾಡಿಸ್ಬೇಕು, ವ್ಯಾಕ್ಸಿಂಗ್, ಥ್ರೆಡ್ಡಿಂಗ್, ಪೆಡಿಕ್ಯೂರ್, ಮ್ಯಾನಿಕ್ಯೂರ್ ಈ ಥರ ಎಲ್ಲ ತುಂಬಾ ಇರುತ್ತೆ. ಬಟ್ ಇಲ್ಲಿ ಇವ್ರು ತುಂಬಾ ಚೆನ್ನಾಗಿ ತೋರಿಸಿದ್ರು. ಆ್ಯಂಡ್ ಹೇರ್ ಕಲರಿಂಗ್ ಎಲ್ಲ ತುಂಬಾ ಆಫರ್ಸ್ ಎಲ್ಲ ಆಯಿತು, ಸೊ ಅದರಿಂದ ನೋಡಿ ಅಂತೆಲ್ಲ ತೋರಿಸ್ತಾ ಇದ್ರು. ಆ್ಯಂಡ್ ಪ್ರೈಸ್ ವೈಸ್ ಕೂಡ ತುಂಬಾ ಅಫೋರ್ಡಬಲ್ ಆಗಿತ್ತು. ಆ್ಯಂಡ್ ಸರ್ವಿಸ್ ಕೂಡ ಅಷ್ಟೇ, ತುಂಬಾ ಚೆನ್ನಾಗಿ ನಮಗೆ ತುಂಬಾ ಕಂಫರ್ಟ್ ಫೀಲ್ ಮಾಡಿಸಿ ಅವರು ಎಲ್ಲ ಸರ್ವಿಸ್ನ ಇದು ಮಾಡ್ತಾಯಿದ್ರು. ಸೊ ಅದು ಕೂಡ ನಂಗೆ ತುಂಬಾ ಖುಷಿ ಆಯಿತು. ಸೊ ಬರ್ಡೇ ಹತ್ರ ಇದ್ದಿದ್ದರಿಂದ ನನಗೆ ಹೇರ್ ಕಲರಿಂಗ್ ಮಾಡ್ಸೋಕ್ಕಾಗಿರಲಿಲ್ಲ, ಬಿಕಾಸ್ ನಾನು ಇದಕ್ಕೆ ಹೋಗಿದ್ದು ನೆಕ್ಸ್ಟ್ ಡೇ ಅಂದರೆ ಮಾರ್ಚ್ 6th ಬೇಬಿ ಬರ್ಡೇ ಅಲ್ವಾ, ನಾನು ಸಲೂನ್ಗೆ ಹೋಗಿದ್ದು ಮಾರ್ಚ್ 5th. ಸೊ ತುಂಬಾ ಕಡಿಮೆ ಇತ್ತು ಟೈಮು. ಆ್ಯಂಡ್ ನಾನು ಆಲ್ಮೋಸ್ಟ್ ಆ ದಿನ ಫುಲ್ಲು ಸಲೂನಲ್ಲೇ ಸ್ಪೆಂಡ್ ಮಾಡಿಬಿಟ್ರೆ ಮನೆಗೆಲ್ಲ ಗೆಸ್ಟ್ ಎಲ್ಲ ಬರ್ತಿರ್ತಾರಲ್ವಾ, ಸೊ ಅವ್ರನ್ನೆಲ್ಲ ನೋಡ್ಕೊಳೋದು ಯಾರಲ್ವಾ. ಆದ್ದರಿಂದ ನಾನು ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲೇ ನಮಗೆ 3 hours ಆಗೋಯಿತು. ಆ್ಯಂಡ್ ಹೇರ್ಸ್ ನೋಡ್ತಾ ಇದ್ದೀರಲ್ವಾ ನೀವು ಯಾವ ಥರ ಕಟ್ ಮಾಡ್ತಾ ಇದ್ದಾರೆ ಅಂತೆಲ್ಲ, ತುಂಬಾ ಚೆನ್ನಾಗಿ ನಮ್ಗೆ ಯಾವ ಥರ ಬೇಕು ಆ ಥರನೇ ಅವರು ಕಟ್ ಮಾಡ್ತಾ ಇದ್ರು. ನಾವು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ನಮ್ಗೆ ಯಾವ ಥರ ಬೇಕು ಅಂತ ಹೇಳ್ತೀವಿ ಆ ಥರನೇ ಅವರು ನಮಗೆ ಹೇರ್ ಕಟ್ನ ಮಾಡಿಕೊಡ್ತಿದ್ರು. ಆ್ಯಂಡ್ ಮೀನ್ ವೆಲ್ ನಾನಿಲ್ಲಿ ಪೆಡಿಕ್ಯೂರ್ನ ಮಾಡಿಸ್ಕೊತಿದ್ದೆ. ಪೆಡಿಕ್ಯೂರ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು. ಆ್ಯಂಡ್ ನಮ್ಮ ಹೆಣ್ಮಕ್ಳಿಗೆ ಏನಂದರೆ ಮದುವೆ ಮಗು ಎಲ್ಲ ಆದಮೇಲೆ ನಮಗೋಸ್ಕರ ನಾವು ಟೈಮೇ ಕೊಟ್ಕೊಳಲ್ಲ. ಸೊ ಈ ಥರ ನಮಗೋಸ್ಕರ ನಮಗೇನು ಇಷ್ಟ ಆಗುತ್ತೆ ಅದನ್ನ ಮಾಡೋದ್ರಿಂದ ನಮಗೂ ಖುಷಿ ಆಗುತ್ತೆ ಅಲ್ವಾ, ಒಂಥರ ರಿಲ್ಯಾಕ್ಸೇಷನ್ ಸಿಗುತ್ತೆ. ತೊ ಈಗ ನಾವು ಯಾವಾಗಲೂ ಮನೇಲೇ ಇರ್ತೀವಿ, ಆ್ಯಂಡ್ ಈವನ್ ವರ್ಕಿಂಗ್ ವುಮೆನ್ಸ್ ಇರ್ತಾರೆ ಅವರಿಗೂ ಮಕ್ಕಳು ಇರ್ತಾರೆ, ಬಟ್ ಅವ್ರು ಅದರಲ್ಲೇ ಬ್ಯುಸಿಯಾಗಿ ಹೋಗಿರ್ತಾರೆ. ಸೊ ನಾವು ನಮಗೋಸ್ಕರ ಟೈಮ್ ಕೊಡೋದ್ರಿಂದ ಕೂಡ ನಮಗೆ ಮೆಂಟಲಿ ರಿಲ್ಯಾಕ್ಸೇಷನ್ ಸಿಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಒಬ್ಬೊಬ್ಬರಿಗೆ ಒಂದೊಂದ್ರಲ್ಲಿ ಖುಷಿ ಇರುತ್ತೆ. ಸೊ ಅವ್ರಿಗೋಸ್ಕರ ಅಟ್ಲೀಸ್ಟ್ 15 days ಒನ್ಸು ಇಲ್ಲ ವೀಕ್ಲಿ ಒನ್ಸ್ ಅವ್ರಿಗೋಸ್ಕರ ಅವ್ರ ಟೈಮ್ನ ಕೊಟ್ಕೋಬೇಕು ಅಂತ ನಾನು ಇಷ್ಟಪಡ್ತೀನಿ. ನಾನು ಕೂಡ ಹಾಗೆ, ಬಟ್ ನನಗೆ ತುಂಬಾ ಕಡಿಮೆ, ಬಿಕಾಸ್ ನಮಗೆ ಶಿವಮೊಗ್ಗದಲ್ಲಿ ನಾನು ಕಿರಣ್ ಇಬ್ಬರೇ ಇರೋದ್ರಿಂದ ಸೊ ಬೇಬಿ ನಾವೇ ನೋಡ್ಕೊತಿರ್ಬೇಕಾಗಿರುತ್ತೆ. ಬಟ್ ಈ ಸತಿ ಏನಾಗಿತ್ತು ಅಂದರೆ ಮಮ್ಮಿ ಬಂದಿದ್ದರು, ಆದ್ದರಿಂದ ನಾನು ಮಮ್ಮಿ ಹತ್ರ ಬಿಟ್ಬಿಟ್ಟು ಇಲ್ಲಿಗೆ ಹೋಗಿದ್ದೆ. ಆ್ಯಂಡ್ ಕಿರಣೇ ನೆನಪು ಮಾಡಿದ್ದು, ಸೊ ಹೋಗು ನೀನು ಯಾವಾಗಲೂ. ಈಗ ನಾವು ಬ್ಯಾಂಗ್ಳೂರಲ್ಲೆಲ್ಲ ಫಸ್ಟ್ ಇದ್ದಿದ್ದರಿಂದ ಅಲ್ಲಿ ಮಮ್ಮಿ ನೋಡ್ಕೊತಿದ್ರಲ್ಲ, ಅವಾಗ ನನಗೋಸ್ಕರ ನಂಗೆ ಟೈಮ್ ಇರ್ತಿತ್ತು. ಬಟ್ ಇಲ್ಲಿ ನನಗೆ ಅಂತ ಟೈಮೇ ಇಲ್ಲ, ಅವರು ಆದ್ದರಿಂದ ನಿನಗೇನು ಇಷ್ಟ ಆಗುತ್ತೆ ಅದನ್ನೆಲ್ಲ ಮಾಡು ಅಂತ ತುಂಬಾ ಸಪೋರ್ಟ್ ಮಾಡ್ತಾರೆ. ಬಟ್ ಸಪೋರ್ಟ್ ಮಾಡುವಂಥ ಪಾರ್ಟ್ನರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಇಂಟೆನ್ಷನ್ನೇ ಇರಲಿಲ್ಲ ಆ್ಯಕ್ಚುಲಿ ಹೋಗಬೇಕಂತ, ಯಾರು ಹೋಗ್ತಾರೆ ಅಷ್ಟು ದೂರ ಅಂತ. ಅವರು ಕಿರಣ್ ಆ್ಯಕ್ಚುಲಿ ಫೋರ್ಸ್ ಮಾಡಿ
ಕಳಿಸಿದ್ದು, ಹೋಗು ಯಾವಾಗ ಮಾಡಿಸ್ಕೊತೀಯ ಇದೆಲ್ಲ, ಹೋಗು ಹೋಗು ಅಂತ ಹೇಳ್ಬಿಟ್ಟು. ಆಮೇಲೆ ನಾನೇ ಥಿಂಕ್ ಮಾಡ್ತಾ ಇದ್ದೆ, ಸಿ ಮದುವೆಗೆ ಮುಂಚೆ ಅವಾಗೆಲ್ಲ ನಾವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಸಲೂನಲ್ಲೆಲ್ಲ, ಬಟ್ ಇವಾಗ ಎಷ್ಟು ಡಿಫ್ರೆಂಟ್ ಅನಿಸುತ್ತೆ ಅಲ್ವಾ. ಸೊ ಹಾಗೆ ನಮ್ಮ ಲೈಫ್ ಸ್ಟೇಜಸ್ ಚೇಂಜ್ ಆದಂಗೆ ನಮ್ಮ ಥಿಂಕಿಂಗ್ ಕೂಡ ಎಷ್ಟು ಚೇಂಜ್ ಆಗುತ್ತೆ ಅಂತ ನಾನು ಇದನ್ನು ಇವಾಗ ತಿಳ್ಕೊತಾ ಇದ್ದೀನಿ. ಕೆಲವ್ರ ಮನೇಲಿರುತ್ತೆ, ಸಿ ನಾನು ವರ್ಕ್ ಮಾಡ್ತಾಯಿದ್ದೀನಿ, ನೀನೆಲ್ಲ ತೊಗೊಂಡೋಗ್ಬಿಟ್ಟು ಸಲೂನಿಗೆ ಸ್ಪೆಂಡ್ ಮಾಡ್ತಿದ್ಯಾ ಅಂತೆಲ್ಲ ಕೇಳಿದ್ದೀನಿ ನಾನು ಈ ಥರ ಎಲ್ಲ. ಬಟ್ ಸಿ ಅದು ಡಿಪೆಂಡ್ ಆಗೋದು, ಇಟ್ಸ್ ಕಾಮನ್. ಗಂಡ ಹೆಂಡತಿ ಅಂದಮೇಲೆ ಹೆಂಡತಿ ಮೇಲೆ ಗಂಡ ತುಂಬಾ ಡಿಪೆಂಡ್ ಆಗಿರ್ತಾರೆ, ಆ್ಯಂಡ್ ಗಂಡನ ಮೇಲೆ ಹೆಂಡತಿ ಕೂಡ ಹಾಗೇ ಡಿಪೆಂಡ್ ಆಗಿರ್ತಾರೆ. ನಾವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಲೈಫ್ನ ಲೀಡ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಒಬ್ಬರು ಒಪಿನಿಯನ್ನ ಇನ್ನೊಬ್ಬರು ರೆಸ್ಪೆಕ್ಟ್ ಮಾಡಬೇಕು ಅಂತ ನಾನು ಭಾವಿಸ್ತೀನಿ. ಸೊ ಕಿರಣ್ ಕೂಡ ಹಾಗೆ, ನನಗೇನಾದರೂ ಈ ಥರ ಹೋಗಬೇಕಿದೆ, ಆಚೆ ಹೋಗೋಕ್ಕಿದೆ ಆ ಥರ ಏನಾದರೂ ಹೇಳಿದ್ರೆ ಅವರು ಅದನ್ನು ರೆಸ್ಪೆಕ್ಟ್ ಮಾಡ್ತಾರೆ. ಆ್ಯಂಡ್ ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಫೈನಲ್ ಹೇರ್ ಕಟ್ ಆಗಿರೋದು ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಇವ್ರು ಮಾಡಿದ್ದ ಹೇರ್ ಕಟ್ ಬಂದುಬಿಟ್ಟು ಸ್ಟೆಪ್ ಕಟ್ ವಿತ್ ಲೇಯರ್ನ ಮಾಡಿದ್ರು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ಹೇರ್ ಬಿಟ್ಟಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಮತ್ತು ಯಾವ್ಯಾವ ಥರ ಸ್ಟೈಲ್ ಮಾಡ್ಬೋದು ಅಂತ ಕೂಡ ನಮಗೆ ಗೈಡ್ ಮಾಡ್ತಾ ಇದ್ರು ನೋಡಿ. ಈ ಥರ ನಿಮಗೆ ಚೆನ್ನಾಗಿ ಕಾಣುತ್ತೆ ಅಂತೆಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ನಂದು ತುಂಬಾ ಕರ್ಲಿ ಹೇರ್ಸ್ ಇರೋದ್ರಿಂದ ನಾನು ಈ ಸತಿ ಕೆರಾಟಿನ್ ಟ್ರೀಟ್ಮೆಂಟ್ ಮಾಡಿಬಿಟ್ಟು ಹೇರ್ ಕಲರಿಂಗ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಹೇರ್ ಕಲರಿಂಗ್ ಇಸ್ ಬ್ಯಾಡ್ ಅಂತ ಗೊತ್ತು, ಬಟ್ ಸ್ಟಿಲ್ ನನಗೆ ತುಂಬಾ ಇಷ್ಟ ಹೇರ್ ಕಲರ್ ಮಾಡ್ಸೋಕ್ಕೆ. ಬಟ್ ಈಗ ಟೈಮೇ ಆಗಿರಲಿಲ್ಲ ಆದ್ದರಿಂದ, ಆ್ಯಂಡ್ ಇವತ್ತು ಟೈಮ್ ಕೂಡ ಇರಲಿಲ್ವಲ್ಲ, ಸೊ ನೆಕ್ಸ್ಟ್ ನೋಡೋಣ ಅಂತ ಹೇಳಿಬಿಟ್ಟು ಜಸ್ಟ್ ನೋಡ್ಕೊಂಡು ಬಂದೆ ಯಾವ ಥರ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಆ್ಯಂಡ್ ನಂದು ಪೆಡಿಕ್ಯೂರ್ ಮಾಡೋದೇ ತುಂಬಾ ಟೈಮ್ ಆಗ್ತಿತ್ತು, ಬಿಕಾಸ್ ನಾನು ಲೆಗ್ ಸ್ಪಾ ಕೂಡ ತೊಗೊಂಡಿದ್ದೆ, ಆ್ಯಂಡ್ ಪ್ರೈಸ್ ಕೂಡ ಅಷ್ಟೇ, ತುಂಬಾ ಅಫೋರ್ಡಬಲ್ ಆಗಿತ್ತು. ನೀವೇನಾದರೂ ಶಿವಮೊಗ್ಗದಲ್ಲಿದ್ದರೆ ಇಲ್ಲಿ ಒಂದ್ಸತಿ ಭೇಟಿ ಕೊಡಿ, ತುಂಬಾ ಚೆನ್ನಾಗಿರುತ್ತೆ ಸರ್ವಿಸ್ ಎಲ್ಲ. ಆ್ಯಂಡ್ ಇದು ಸ್ಪಾನ್ಸರ್ಡ್ ವೀಡಿಯೋ ಅಲ್ಲ, ನನಗೆ ಇಷ್ಟ ಆಗಿಬಿಟ್ಟು ನಾನೇ ವೀಡಿಯೋನ ಮಾಡ್ತಾಯಿದ್ದೀನಿ. ಆ್ಯಂಡ್ ಜೆಲ್ ನೈಲ್ ಪಾಲಿಶ್ನ ಅವರು ನನಗೆ ಕೇಳಿಬಿಟ್ಟು ಹಚ್ತಾ ಇದ್ದರು ಯಾವ ಕಲರ್ ಬೇಕು ಅಂತ ಹೇಳಿ. ನಾನು ತುಂಬಾ ಕನ್ಫ್ಯೂಸ್ಡ್ ಆಗಿದ್ದೆ ಯಾವ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು. ಸೊ ನಾನು ಫೈನಲಿ ಪಿಂಕ್ ಹಚ್ಕೊಂಡೆ, ಬಟ್ ಅದು ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ಆ್ಯಂಡ್ ಇದು ಬಂದುಬಿಟ್ಟು ಆವತ್ತಿನ ಈವ್ನಿಂಗ್, ಇಲ್ಲಿ ವೆಲ್ಫೇರ್ ಫಂಕ್ಷನ್ ಇತ್ತು ಕಿರಣ್ ಅವರು ವರ್ಕ್ ಮಾಡ್ತಿರೋ ಪ್ಲೇಸಲ್ಲಿ. ಆ್ಯಂಡ್ ಅಲ್ಲಿಗೆ ಮಮ್ಮಿ ಅವರೆಲ್ಲ ಬಂದಿದ್ದರು, ಆ್ಯಂಡ್ ಬೇಬಿನ ಆ ಥರ ರೆಡಿ ಮಾಡಿದ್ದೆ, ಆ್ಯಂಡ್ ಅವಳಿಗೆ ಊಟ ತಿನ್ಸೋಕ್ಕೆ ಬೇರೆ ಇತ್ತು. ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ನಾನು ಊಟ ತಿನ್ಸೋಣ ಅಂತ ಕರ್ಕೊಂಡು ಹೋಗಿದ್ದೆ. ಅವಳಿಗೆ ತುಂಬಾ ಕಿರಿಕಿರಿ ಆಗ್ತಿತ್ತು, ಅವಳಿಗೆ ಈ ಥರ ಗ್ರ್ಯಾಂಡ್ ಡ್ರೆಸ್ ಎಲ್ಲ ಹಾಕಿದ್ರೆ ಇಷ್ಟನೇ ಆಗಲ್ಲ. ಬಟ್ ನನಗೆ ಬೇಬಿನ ಕ್ಯೂಟ್ ಕ್ಯೂಟ್ ಆಗಿ ರೆಡಿ ಮಾಡೋಕ್ಕೆ ತುಂಬಾ ಇಷ್ಟ. ನನಗೆ ಅಂತಲ್ಲ, ಇಟ್ಸ್ ಕಾಮನ್ ಅಲ್ವಾ, ಎಲ್ಲ ಅಮ್ಮಂದಿರಿಗೂ ಮಗಳನ್ನ ತುಂಬಾ ಚೆನ್ನಾಗಿ ರೆಡಿ ಮಾಡಬೇಕು ಅಂತ. ಆ್ಯಂಡ್ ಅದೇ ಥರ ನಾನು ರೆಡಿ ಮಾಡಬೇಕಂತ ಅಂದ್ಕೊಂಡಿದ್ದೆ, ಮಾಡಿದೆ. ಬಟ್ ಅವಳಿಗೆ ಅದು ಇಷ್ಟನೇ ಆಗ್ತಿರ್ಲಿಲ್ಲ. ಅವಳಿಗೆ ಏನಂದರೆ ಯಾವಾಗಲೂ ಸಾಫ್ಟ್ ಕ್ಲಾತ್ಸ್ ಹಾಕಬೇಕು ಆ ಥರ. ಆ್ಯಂಡ್ ನಾವು ಹೋಗಿದ್ವಿ ಫಂಕ್ಷನಿಗೆ, ಬಟ್ ಇನ್ನೂ ಜನ ಯಾರೂ ಬಂದಿರಲಿಲ್ಲ, ತುಂಬಾ ಲೇಟಾಗಿ ಕೂಡ ಸ್ಟಾರ್ಟ್ ಆಯಿತು. ಆ್ಯಂಡ್ ನೋಡ್ತಿರ್ತೀರಲ್ವಾ, ನಾನು ಮಮ್ಮಿ ಬೇಬಿ ಕಿರಣ್ ಅವ್ರ ಪಪ್ಪ ನಮ್ಮ ಪಪ್ಪ ನನ್ನ ತಂಗಿ ಎಲ್ಲರೂ ಬಂದಿದ್ದರು. ಆ್ಯಂಡ್ ಫಂಕ್ಷನ್ ಲೇಟಾಗಿ ಸ್ಟಾರ್ಟ್ ಆಯಿತು. ಆ್ಯಂಡ್ ಅಷ್ಟೊತ್ತಿಗೆ ಬೇಬಿದು ಸ್ವಲ್ಪ ಫೋಟೋಸ್ ಎಲ್ಲ ತೆಗ್ಸೋಣ ಅಂತ ಹೇಳಿಬಿಟ್ಟು ನಾವಲ್ಲಿ ನಿಲ್ಲಿಸಿ ಫೋಟೋಸ್ನ ತೆಗ್ಸ್ತಾ ಇದ್ವಿ. ಬಟ್ ಅವಳಿಗೆ ಮೂಡ್ ಚೆನ್ನಾಗಿತ್ತು, ಬಟ್ ಸ್ಮೈಲಿಂಗ್ ಫೇಸ್ ಇರಲಿಲ್ಲ. ಹೇಳ್ಕೊಟ್ಟಿದ್ದ ಪೋಸ್ ಎಲ್ಲ ಕೊಡ್ತಿದ್ಲು ನೋಡಿ, ಹಿಂಗೆ ನಿಂತ್ಕೋ ಅಂತೆಲ್ಲ ಹೇಳಿದ್ರೆ ನೋಡಿ. ಅದೇ ಥರ ಇನ್ನೊಂದು ಬೇಬಿ ಕೂಡ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಇಬ್ಬರು ಪರ್ಪಲ್ ಹಾಕಿದ್ರಿಂದ ಇಬ್ಬರದ್ದು ಚೆನ್ನಾಗಿ ಫೋಟೋ ತೆಗಿಯೋಣ ಅಂತ ತೆಗ್ಸ್ತಾ ಇದ್ರು. ಆ್ಯಂಡ್ ಅಲ್ಲಿ ಸ್ಟೇಜ್ ಮೇಲಿಂದ ಎಲ್ರಿಗೂ ಹಾಯ್ ಮಾಡ್ತಾ ಇದ್ಲು, ಆ್ಯಂಡ್ ಹೇಳ್ಕೊಟ್ಟಿದ್ದ ಪೋಸಸ್ ಎಲ್ಲ ತುಂಬಾ ಚೆನ್ನಾಗಿ ಕೊಡ್ತಾ ಇದ್ಲು ನೋಡಿ. ಆ್ಯಂಡ್ ಬರ್ಡೇ ವ್ಲಾಗಲ್ಲಿ ಕೂಡ ನಾನು ನಿಮಗೆ ತೋರಿಸ್ತೀನಿ, ಬಟ್ ಅವತ್ತಂತೂ ತುಂಬಾ ಹಠ ಮಾಡಿಬಿಟ್ಲು. ಹೇಳ್ಕೊಟ್ಟಿದ್ದ ಪೋಸ್ ಎಲ್ಲ ಈ ಥರ ಎಲ್ಲ ಏನೂ ಕೊಡಲೇ ಇಲ್ಲ ಅವಳು, ಹೆಂಗೆ ಹೇಳ್ಕೊಡ್ತಿದ್ವಿ ಅದೇ ಥರ ನಿಂತ್ಕೊತಿದ್ಲು. ಸೊ ಎಲ್ರಿಗೂ ಅದು ತುಂಬಾ ಕ್ಯೂಟ್ ಅಂತ ಅನಿಸ್ತಿತ್ತು. ಆ್ಯಂಡ್ ನನಗೂ ಕೂಡ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಫಂಕ್ಷನ್ ತುಂಬಾ ಲೇಟಾಗಿ ಸ್ಟಾರ್ಟ್ ಆಗಿದ್ದರಿಂದ ಬೇಬಿಗೆ ತುಂಬಾ ನಿದ್ದೆ ಬರ್ತಾ ಇತ್ತು, ಆ್ಯಂಡ್ ಊಟ ಕೂಡ ಆಗಿರಲಿಲ್ವಲ್ಲ. ಸೊ ಅವಳಿಗೆ ಸ್ವಲ್ಪ ಊಟನ ತಿನ್ಸ್ಕೊಂಡು ಬಂದುಬಿಟ್ಟು ಆಮೇಲೆ ನೋಡೋಣ ಮಲಗಿಸ್ಬಿಡೋಣ ಮನೆ ಕರ್ಕೊಂಡೋಗಿ ಅಂತ ಅಂದ್ಕೊಂಡಿದ್ವಿ. ಬಟ್ ಅಷ್ಟರಲ್ಲಿ ಚಿಕ್ಕ ಮಕ್ಕಳದೆಲ್ಲ ಫಂಕ್ಷನ್ ಸ್ಟಾರ್ಟ್ ಆಯಿತು. ಸೊ ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ದು ನೋಡ್ಬಿಟ್ಟು ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಎಲ್ಲ ಮಕ್ಕಳು ಸ್ಟೇಜ್ ಮೇಲೆ ಹೋಗಿದ್ರು. ಸೊ ಮಕ್ಕಳಲ್ವಾ, ಸೊ ಎಂಜಾಯ್ ಮಾಡಲಿ ಈ ಫಂಕ್ಷನ್ನ ಅಂತ ಹೇಳಿಬಿಟ್ಟು ಎಲ್ಲ ಮಕ್ಕಳನ್ನ ಎಲ್ಲ ಮಕ್ಕಳು ಬರಲಿಲ್ಲ, ಕೆಲವೊಂದು ಮಕ್ಕಳು ಬಂದು ಈ ಥರ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಾ ಇದ್ರು. ಆ್ಯಂಡ್ ಒಬ್ಬರನ್ನ ನೋಡಿಕೊಂಡು ಒಬ್ಬರು ಈ ಥರ ಕ್ಯೂಟ್ ಕ್ಯೂಟ್ ಸ್ಟೆಪ್ಸ್ ಹಾಕ್ತಾ ಇದ್ರು. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಈ ಸಾಂಗ್ನ ನಾನಿಲ್ಲಿ ಹಾಕಿದರೆ ಕಾಪಿರೈಟ್ಸ್ ಬೀಳುತ್ತಲ್ವಾ, ಸೊ ಆದ್ದರಿಂದ ನಾನಿಲ್ಲಿ ಈ ಸಾಂಗ್ನ ಪ್ಲೇ ಮಾಡ್ತಾ ಇಲ್ಲ. ತುಂಬಾ ಕ್ಯೂಟಾಗಿ ಮಾಡ್ತಾ ಇದ್ರು ನೋಡಿ ಮಕ್ಕಳಿಗೆ. ಅವರಿಗೆಲ್ಲ ಇನ್ನೂ ಏನು ಪ್ರಾಕ್ಟೀಸ್ ಎಲ್ಲ ಏನೂ ಮಾಡಿಸಿಲ್ಲ, ಎಲ್ಲ ಅಲ್ಲಿದ್ದವರೆಲ್ಲ 1.5 ವರ್ಷ 2 ವರ್ಷದ ಮಕ್ಕಳೇ. ಸೊ ಒಬ್ಬರು ನೋಡ್ಕೊಂಡು ಒಬ್ಬರು ನೋಡ್ಕೊಂಡು ಹಾಗೆ ಡ್ಯಾನ್ಸ್ನ ಮಾಡ್ತಾಯಿದ್ರು. ಬಟ್ ಪೇರೆಂಟ್ಸ್ಗೆಲ್ಲ ಇದೇ ಖುಷಿ ಅಲ್ವಾ, ಮಕ್ಕಳು ಹೇಗೆ ಮಾಡಿದ್ರು ಅವ್ರನ್ನ ನಾವು ಅಕ್ಸೆಪ್ಟ್ ಮಾಡ್ಕೊತೀವಿ, ತುಂಬಾ ಖುಷಿಪಡ್ತೀವಿ. ಚಿಕ್ಕ ಒಂದು ಸ್ಟೆಪ್ಸ್ನ ಕೂಡ ನಾವು ತುಂಬಾ ಇಷ್ಟಪಡ್ತೀವಿ, ಎಂಜಾಯ್ ಮಾಡ್ತೀವಿ ಪ್ರತಿಯೊಂದು ಲಿಟಲ್ ಮೂಮೆಂಟ್ಸ್ನ ಕೂಡ. ಸೊ ಹಾಗೆ ಎಲ್ರಿಗೂ ಅದು ತುಂಬಾ ಕ್ಯೂಟ್ ಅನಿಸ್ತಾ ಇತ್ತು. ಸೊ ಈ ಒಂದು ಫಂಕ್ಷನಲ್ಲಿ ಇದೇ ಒಂದು ಹೈಲೈಟ್ ಆಗೋಗ್ಬಿಟ್ಟಿತ್ತು.
ಆ್ಯಂಡ್ ತುಂಬಾನೇ ಮಕ್ಕಳು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಆ್ಯಂಡ್ ಎಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸ್ನ ನಾನು ತೊಗೊಳಕ್ಕಾಗಲಿಲ್ಲ, ಕೆಲವೊಂದು ತೊಗೊಂಡಿದ್ದಷ್ಟೇ ನಾನಿಲ್ಲಿ ಅಪ್ಲೋಡ್ನ ಮಾಡಿದ್ದೀನಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇಬಿದು ಬರ್ತ್ಡೇ ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮಗೆ ಅನ್ಸಿದ್ನ ಕಮೆಂಟ್ ಕೂಡ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.